ಹೆಬ್ಬುಲಿ, ಮದಗಜ, ರಾಬರ್ಟ್ ಇವೆಲ್ಲ ಸ್ಟಾರ್ ಸಿನಿಮಾಗಳು, ಅದರ ಸಕ್ಸಸ್ ನಾವು ನೋಡಿದ್ವಿ. ಆಮೇಲೆ ಒಂದಲ್ಲ ಎರಡಲ್ಲ ಒಂಥರ ಚರ್ಚೆ ಆದಂಥ ಸಿನಿಮಾ ಅವಾರ್ಡ್ಗಳು ಬಾಚಿಕೊಳ್ತು, ಅದರ ಸಕ್ಸಸ್ ಒಂದು ಬೇರೆ ರೀತಿ ಸಕ್ಸಸ್ ನೋಡಿದ್ವಿ. ಚಿಕ್ಕಣ್ಣ ಅನ್ನುವಂಥ ಒಬ್ಬ ಕಲಾವಿದನ ಹಾಕೊಂಡು ಅವರನ್ನು ಲಾಂಚ್ ಮಾಡ್ತಿರೋ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ಅವಾಗ ಒಂದಷ್ಟು ಕ್ವೆಶನ್ ಮಾರ್ಕ್ ಇತ್ತು, ಈಗ ಅದರಲ್ಲೂ ಸಕ್ಸಸ್ ಆಗಿದೆ. ಏನು ಅದ್ರ ಸೀಕ್ರೆಟ್ ಏನು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿರ್ಮಾಪಕರು ಏನಾರು ಹೇಳ್ಬೋದಾ ಈ ವೇದಿಕೆ ಮೇಲೆ ಅಂತ? ಸೀಕ್ರೆಟ್ ಅನ್ನೋದೇನು ಇಲ್ಲ, ಅವಮಾನನ ಚಾಲೆಂಜ್ ಆಗಿ ತಗೊಂಡ್ವಿ ಅಷ್ಟೇ. ಯಾಕಂದ್ರೆ ಚಿಕ್ಕಣ್ಣವ್ರಿಗೂ ಭಾಳಷ್ಟು ಸಲ ಭಯ ಪಡಿಸಿ ಕಾಲು ಎಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕಾಲು ಎಳೆದಿರೋರು ಕಾಲ್ ಶೀಟ್ ಕೇಳ್ತಾ ಇದಾರಂತೆ, ನನಗೆ ಅದು ಭಾಳ ಖುಷಿ ಆಯಿತು. ಸೊ ಅದು ಸಾಧನೆ. ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದರೆ, ನಮ್ಗೆ ಯಾರಾದರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡೋಕೆ ಹೋಗ್ಬಾರ್ದು, ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ ಅದು ಸಾಧನೆ ಅಂತ. ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಯಾರು ಕಾಲು ಎಳೆದಿದ್ರು, ಅವತ್ತು ಕಾಲು ಎಳೆದಿದ್ರು ತೊಂದರೆ ಇಲ್ಲ, ನಮಗೇನು ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ನಮಗೆ ಹಣೆ ಬರ ಬರ್ಕೊಳ್ಳೋ ಅಂತ ಶಕ್ತಿ ಕೊಟ್ಟಿದ್ದಾನೆ, ನಾವೇನು ಯಾರು ಯಾರ ಸಹಾಯನೂ ಬೇಕಾಗಿಲ್ಲ. ಆದರೂ ಸಿನಿಮಾ ಅಂತ ಬಂದಾಗ ರಾಜಕೀಯ ಸಿನಿಮಾ ಕೆಲವೊಂದಷ್ಟು ಫೀಲ್ಡು ಜನಗಳಿದ್ದರೆ ಮಾತ್ರ ನಮ್ಮ ಜೀವನ ನಡೀತದೆ. ನಮ್ಮ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದರೆ ಜನ ಇರಬೇಕು. ಸರ್ ಇವಾಗ ಟುವರ್ಡ್ಸ್ ಥರ್ಡ್ ವೀಕ್ ಹೋಗ್ತಾ ಇದ್ದೀವಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕು ತುಂಬ ಚೆನ್ನಾಗಿ ಆಗಿದೆ. ಆಮೇಲೆ ನೀವೇನು ನೋಡಿದ್ರಿ, ಹೌಸ್ಫುಲ್ ಶೋಸ್ ಸುಮಾರು 2100 ಚಿಲ್ಲರೆ ಹೌಸ್ಫುಲ್. ನನಗೆ ಶಾಕ್ ಆಗೋಯ್ತು, ನಾನು ಮಾಡಿರೋ 3 ಸಿನಿಮಾ ಯಾವ್ದ್ಯಾವ್ದು ಹೌಸ್ಫುಲ್ ಆಯಿತು ನನಗೆ ಇವತ್ತಿಗೂ ಕೇಳಿದ್ರೆ ಲೆಕ್ಕ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾದ ಲೆಕ್ಕ ಯಾಕಿದೆ ಅಂದರೆ, ಇದು ನಮಗೆ ತುಂಬ ಮನಸ್ಸಿಗೆ ಹತ್ರವಾಗಿರೋವಂಥ ಒಂದು ಸಿನಿಮಾ. ಆಮೇಲೆ ನಿಮಗೆ ಗೊತ್ತಿದೆ ವಿಮೆನ್ ಪವರ್, ಹೆಣ್ಮಕ್ಳು ಏನೇ ಮನಸ್ಸಿಟ್ಟು ಹೆಣ್ಣು ಡಿಸೈಡ್ ಮಾಡಿದ್ರೆ ಬೇಕಾದರೆ ಮನೇನ ಹಾಳು ಮಾಡ್ಬೋದು, ಉದ್ಧಾರನೂ ಮಾಡ್ಬೋದು ಅಂತ. ಸೊ ಭೂಮಿ ತಾಯಿ ಹೆಣ್ಣು, ಸೊ ನಾವು ಕುಡಿಯೋ ನೀರು ಹೆಣ್ಣು, ನಾವು ತಿನ್ನೋ ಅನ್ನನೂ ಅನ್ನಪೂರ್ಣೇಶ್ವರಿ. ಅದೇ ರೀತಿ ನಾನು ಹೇಳಿದೆ, ಅಪ್ಪಾಜಿ ಯಾರೋ ಹೇಳಿದರು ಉಮಾಪತಿ ಫಿಲ್ಮ್ಸಲ್ಲಿ ಮಾಡಕ್ಕೆ ಹೇಳು. ಹೌದು, ಉಮಾಪತಿ ಫಿಲ್ಮ್ಸಲ್ಲಿ ಮಾಡಕ್ಕೆ ಹೇಳು ಅಂತ ನಾನು ಅಪ್ಪಾಜಿ ತಲೆ ಕೆಡಿಸ್ಕೊಂಬಿಡ. ಉಮಾಪತಿ ಫಿಲ್ಮ್ಸಲ್ಲಿ ದುಡ್ಡು ಬರ್ತದೆ, ನಿನ್ನ ಜೀವನ ಚೆನ್ನಾಗಿರಬೇಕು ಅಂದರೆ ಡಿ ಎನ್ ಸಿನಿಮಾಸಲ್ಲಿ ಮಾಡೋಣ ಅಂತ. ನೋಡಿ ಇವಾಗ ಈ ಸಿನಿಮಾಕ್ಕೆ ಅವಾರ್ಡು ನಿಮಗೆ ಸಿಗಲಿ, ಯಾಕಂದರೆ ನಮಗೆ ಫೇಸ್ ಆಫ್ ದಿ ಪ್ರಾಜೆಕ್ಟು ಚಿಕ್ಕಣ್ಣ. ಸೊ ಚಿಕ್ಕಣ್ಣವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ನಮಗೆ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು, ಇನ್ನೆಲ್ಲ ಅವಾರ್ಡ್ಗಳು ನಮ್ಗೆ ಅದೇನೆ. ಅಂದ್ರೆ 100 ರೂಪಾಯಿ ಲೆಕ್ಕ ಕೊಟ್ಟು ಸರ್ ಇವಾಗ ಏನಾಗ್ತದೆ ಡಿಸ್ಟ್ರಿಬ್ಯೂಷನ್, ಇವಾಗ ಈ ಸಿನಿಮಾ ನಾನು ನೇರವಾಗಿ ಹೇಳ್ಬಿಡ್ತೀನಿ ಸರ್, ಸೋತಿದ್ರೆ ನಮ್ಮನ್ನು ಕೇಳೋಕ್ಕೆ 4 ಜನನೂ ಇರ್ತಾರಲ್ಲ, ಗೆದ್ದಿದ್ದೀವಿ 10 ಜನ ಜೊತೆಲಿದ್ದೀವಿ, ನೇರವಾಗಿ ಹೇಳ್ಕೊಳಕ್ಕೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಚಿಕ್ಕಣ್ಣ ಸೋಲ್ಬೇಕು, ಉಮಾಪತಿ ಸೋಲ್ಬೇಕು ಅನ್ನೋದು ಬೇಕಾದಷ್ಟು ಜನ ಕಾಯ್ತಾ ಇದ್ರು. ಆದರೆ ನಾನು ಅದಕ್ಕೆ ಹೇಳಿದ್ನಲ್ಲ, ನಮ್ಮ ತಂದೆ ಅವ್ರ ತಂದೆ ಜೀವಂತವಾಗಿ ಇಲ್ಲದೇ ಇದ್ರು, ಅವ್ರ ಆತ್ಮ ನಮ್ಮನ್ನು ಕಾಪಾಡ್ತಾ ಇದೆ. ಸೊ ಸಮಸ್ಯೆಗಳು ಬಂದೇ ಬರ್ತವೆ ಸರ್, ಎಲ್ಲಿಲ್ಲ ಸಮಸ್ಯೆ, ಎಲ್ಲ ಕಡೆ ಇದೆ, ಅದನ್ನು ನಾವು ಭೇದಿಸ್ಕೊಂಡು ಹೋಗ್ಬೇಕಷ್ಟೆ. ನಾವು ಚೆಕ್ಕಿಂಗು ಮತ್ತೊಂದು ಇನ್ನೊಂದು ನಾವು ಕಳಿಸಿದಾಗ ಎಲ್ಲ ಕರೆಕ್ಟಾಗಿದೆ ಅಂತಲೇ ಹೇಳ್ತಾ ಇದ್ರು. ಚೆಕ್ಕಿಂಗ್ ಇನ್ಸ್ಪೆಕ್ಟರ್ಗಳಿರ್ಬೋದು ಅಥವಾ ಲೈನ್ ಇನ್ಸ್ಪೆಕ್ಟರ್ಸ್ ಅವ್ರು ಇವರೆಲ್ಲ, ನಾವು ನಮ್ಮದೊಂದು ನಮ್ಮ ಹುಡುಗರನ್ನ ಒಂದು ಟೀಮ್ ಮಾಡಿ ಬಿಟ್ಟಾಗಲೇ ಗೊತ್ತಾಗಿದ್ದು 150 ರೂಪಾಯಿಗೆ ಟಿಕೆಟ್ ಮಾರ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ಥಿಯೇಟ್ರಲ್ಲಿ ನೋಡ್ಬಿಡಿ, ನೀವು 100 ರೂಪಾಯಿ 110 ರೂಪಾಯಿಗೆ ಇವತ್ತಿಗೂ ನಾವು ಸಿನಿಮಾ ತೋರಿಸ್ತಾ ಇದ್ದೀವಿ, ಅಲ್ಲಿ 150 ರೂಪಾಯಿಗೆ ಸಿನಿಮಾ ಜನ ನೋಡ್ತಾ ಇದ್ದಾರೆ ಅಂದರೆ ಸಿನಿಮಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಾನು ಹೇಳೋದೇನಂದರೆ, ಜೇನು ಕೇಳೋನು ಕೈ ನಗ್ದಿರ ಇರ್ತಾನ ಅಂತಾರಂದ್ರೆ ತೊಳೆಯೋ ಬದಲು ಕೈ ನಗ್ಬೇಕು ಅಂತ. ನೀವು ಜೇನೆಲ್ಲ ತಿಂದಾಕ್ಬಿಟ್ಟು ನೀವು ಕೈಯಲ್ಲಿರೋದು ನಮಗೆ ನೆಕ್ಸಾಕ್ ಬಂದರೆ ಹೆಂಗೆ ಬಿಡೋಕ್ಕಾಗ್ತದೆ ನೋಡಿ. ನಾನೊಂದು ಹೇಳ್ಬಿಡ್ತೀನಿ, ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ, ನಾನು ರಾಕ್ಷಸ, ನಾನು ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ನನಗೆ ಜೇಬು ಕೈ ಹಾಕಿ ಕಿತ್ಕೊಳ್ಳೋದು ಗೊತ್ತಿದೆ, ಜೀವನ ಕಿತ್ಕೊಳ್ಳೋದು ಗೊತ್ತಿದೆ. ಯಾಕಂದರೆ ನಾವು ಈ ಲೆವೆಲ್ಗೆ ಬರಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದೀವಿ. ನಮ್ಮ ತಾಯಿ ತಂದೆ ನಮ್ಮ ಹಿರಿಯರು ಎಲ್ಲ ಭಾಳ ಕಷ್ಟಪಟ್ಟೆ ಸಂಪಾದನೆ ಮಾಡಿರೋದು. ನಾನು ಯಾರಿಗಾದರೂ ಕೊಡಬೇಕಾದ್ರೆ ಕಷ್ಟಪಟ್ಟಿರೋರು ಮಾತ್ರ ಕೊಡ್ತೀನಿ, ಸುಮ್ಮನೆ ಯಾರಿಗೂ ಕೊಡಲ್ಲ. ಅದೇ ರೀತಿ ನಮಗೆ ಬರೋದೂ ಅಷ್ಟೆ, ಯಾರೇ ತಡೆ ಹಾಕಿದ್ರು ಅದನ್ನು ಕಿತ್ಕೊಳ್ಳೋ ತಾಕತ್ತು ದೇವ್ರು ನನಗೆ ಕೊಟ್ಟಿದ್ದಾನೆ, ಕಿತ್ಕೋತೀನಿ. ಆದರೆ ನಾನು ಹೇಳೋದಿಷ್ಟೇ, ಒಂದು ಥಿಯೇಟ್ರ್ಗಳಲ್ಲಿ ಇಷ್ಟು ಹೌಸ್ಫುಲ್ ಬರ್ತಾ ಇದೆ ಅಂದರೆ ಖುಷಿ ಪಡಬೇಕು. ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ನೀವು ಅಂಥ ಕಳ್ತನ ಮಾಡಿ ಒಳ್ಳೆ ಸ್ಕ್ರೀನ್ ಹಾಕಿ, ಪ್ರೊಜೆಕ್ಟರ್ ಹಾಕಿ, ಒಳ್ಳೆ ರೆಸ್ಟ್ ರೂಮು, ಲೇಡೀಸ್ಗಳು ಹೋಗ್ಬೇಕಾದ್ರೆ ಒಳ್ಳೆ ರೆಸ್ಟ್ ರೂಮ್ಗಳಿಲ್ಲ ಅಂದರೆ ಲೇಡೀಸ್ಗಳು ಎಲ್ಲಿ ಸರ್ ಹೋಗ್ತಾರೆ? ಸೊ ನೀವು ಯೋಚನೆ ಮಾಡಿ, ಯಾವುದೇ ಥಿಯೇಟ್ರ್ಗಳು ಅಂದರೆ ಯಾವುದೋ ಒಂದೆರಡು ಥಿಯೇಟ್ರ್ಗಳು ಮಾಡಿರೋದಕ್ಕೆ ಎಲ್ಲ ಥಿಯೇಟ್ರ್ ಓನರ್ನು ನಾನು ಕ್ಯಾಟಗರೈಸ್ ಮಾಡಲ್ಲ, ಬಟ್ ಯಾರೋ ಒಂದು 2-3 ಜನ ಮಾಡುವಂಥ ಕಳ್ತಾನಕ್ಕೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತದೆ. ನಮಗೆ 100 ರೂಪಾಯಿ ಕೊಟ್ಟು 150 ರೂಪಾಯಿ ಲೆಕ್ಕ, ಅವನು ನೆನ್ನೆ ಮೀಟಿಂಗಲ್ಲಿ ಆತ ಹೇಳ್ತಾನೆ ನಾವು ಟಿಕೆಟ್ ಹರಿಯಲ್ಲ ಅಂತ.
ಕೊಪ್ಪಳ ಜಿಲ್ಲೆಯವ್ರು ನಾವು ಟಿಕೆಟ್ ಅರಿಯಲ್ಲ ಸರ್, ನಮ್ಮ ಸಿಸ್ಟಮ್ ಹಿಂಗೆ ಅಂತಾರೆ. ಸೊ ನನ್ನ ಸಿನಿಮಾನೇ ಹಾಕಲ್ಲ ಅವು. ನಾನು ಎಂಥ ಬಂಡ ಅಂದರೆ ನನಗೆ ಬರದೇ ಇದ್ರೂ ಪರವಾಗಿಲ್ಲ, ಅಲ್ಲಿ ನನ್ನ ಸಿನಿಮಾ ಹಾಕಲ್ಲ. ಯಾಕೆಂದರೆ ನಾವು ಕಲ್ತಿರೋದಿಷ್ಟೇ ಸರ್, ನಾವು ಗೆಲ್ಲಬೇಕು ನಿಜ, ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಲಬಾರ್ದು ಸರ್. ಕಾಲು ಬೇಕಾದ್ರೆ ಕಾಲು ಕೈ ಹಿಡಿಬೇಕಾ, ನಮ್ಮ ತಾಯಿ ತಂದೆಗೆ ನಮಗೆ ಸಹಾಯ ಮಾಡಿ ಸಹಾಯ ಮಾಡಿರೋಂಥವ್ರಿಗೆ ಕಾಲು ಕೈ ಹಿಡಿಯೋಣ. ಕಣ್ಕಂಡವ್ರಿಗೆಲ್ಲ ಯಾಕೆ ಸರ್ ಕಾಲು ಕೈ ಹಿಡಿಬೇಕು, ಜನಕ್ಕೆ ಕಾಲು ಕೈ ಹಿಡಿಯೋಣ ಬಿಡಿ. ಸೊ ಕಳ್ಳತನ ಮಾಡೋರ್ಗೆ ಯಾಕೆ ಹಿಡಿಬೇಕು, ನನ್ನ ಚೇಂಬರ್ ಕರೆಸಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಜಿ ಎಸ್ ಟಿಗೂ ಕಂಪ್ಲೇಂಟ್ ಬರೀತಾ ಇದ್ವಿ, ಯಾಕೆಂದರೆ ಅವ್ರು ನೇರವಾಗಿ ಹೇಳ್ತಾರೆ ನಾವು ಜಿ ಎಸ್ ಟಿನೇ ಕಟ್ಟಲ್ಲ ಅಂತಾರೆ. ಸೊ ನೀವು ಯೋಚನೆ ಮಾಡಿ, ನಾವೆಲ್ಲ ಕಷ್ಟಪಟ್ಟಿರೋದು ಸರ್ಕಾರಕ್ಕೆ ಒಂದು ಆದಾಯ ಕೊಡಬೇಕು, ನಾವು ಒಂದು ಆದಾಯ ಮಾಡ್ಕೋಬೇಕು ಅಂತೇಳಿ. ಸರ್ಕಾರದ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ, ನಮ್ಮ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ ಅಂದರೆ ನಾವು ಆ್ಯಕ್ಷನ್ ತಗೋಬೇಕು ಬಿಡು. ಸರ್ ನನ್ನ ಅನುಭವದ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಆಗಿ ಹೆಬ್ಬುಲಿ ಸಿನಿಮಾ ನಾವು ಒಂದು ಪಾರ್ಟ್ ಮಾಡಿದ್ವಿ, ರಾಬರ್ಟ್ ಸಿನಿಮಾ ಎಂಟರ್ ಕರ್ನಾಟಕ ಮಾಡಿದ್ವಿ, ಮದಗಜ ಎಂಟರ್ ಕರ್ನಾಟಕ ಈ ಸಿನಿಮಾನು ಮಾಡಿದ್ವಿ. ನಿಮ್ಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಅಲ್ಲಿರೋ ಥಿಯೇಟರ್ ಓನರ್ಗಳು ಜಿ ಎಸ್ ಟಿ ನಂಬರ್ ಇಲ್ಲ ಸರ್, ಅವ್ರ ಹತ್ರ ಜಿ ಎಸ್ ಟಿ ನಂಬರ್ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಇನ್ನು ಯಾವ ಡೈಲಾಮ ಅಲ್ಲಿದ್ದಾರೆ ಅಂತಂದರೆ ಕೆಲವೊಬ್ಬರ ಹತ್ರ ಇಲ್ಲಿಗೆಲ್ಲಾಗಿ ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಹೋದರೆ ಈಗ ನಮ್ಮ ಹುಡುಗರು ಹೋದರೆ ಅವ್ರಿಗೆ ಚಾಕು ತೋರಿಸೋದು ಅವು ಇವು ಅಂದರೆ ಅರ್ಥ ಮಾಡ್ಕೊಳ್ಳಿ, ಊರು ಬಿಟ್ಟು ಊರು ಹೋಗಿದ್ದಾರೆ ಅಂತ ಇದ್ದಂಗೆ ಅವ್ರಿಗೇನೋ ಒಂಥರ ಎರಡು ಕೊಂಬಿರ್ತದೆ ನಮ್ಮೂರಿದು ಅಂತ. ಸೊ ಇವತ್ತು ಸಿಸ್ಟಮ್ಮು ಹೆಂಗಿದೆಯೋ ಅನ್ನೋ ಗೊತ್ತಿಲ್ಲ, ಬಟ್ ನಾನು ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ, ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ, ಕಷ್ಟಪಡ್ತಾನೆ ಇರ್ತೀನಿ. ನಮ್ಮ ಏನೇ ಇರಿದ್ರು ನಮ್ಮ ಹಿರಿಯಕ್ರು ಏನೇ ಸಂಪಾದನೆ ಮಾಡಿದ್ರು, ಯಾಕಂದ್ರೆ ಇದು ಸಿನಿಮಾ ಅಂತ ಬಂದಾಗ ಒಬ್ಬ ವ್ಯಕ್ತಿ ಭವಿಷ್ಯ. ಯಾಕಂದರೆ ನಿಮಗೆ ಗೊತ್ತಿರಲಿ, ಚಿಕ್ಕಣ್ಣ ಅವರು ಯಾರು ಏನೇ ಮಾತಾಡಿದ್ರು ಎಲ್ಲದನ್ನು ಅನುಸರಿಸ್ಕೊಂಡು ಎಷ್ಟೋ ಸಲ ನಾನು ಚಿಕ್ಕಣ್ಣ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಕಣ್ಣೀರು ಹಾಕಿದ್ದಾರೆ. ಅಪ್ಪಾಜಿ ಬೇಕಾಗಿತ್ತ ನಮಗಿದು, ನೆಮ್ಮದಿಯಾಗಿದ್ವಿ, ದಿನಕ್ಕೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೆ, ಇವತ್ತು ಆದಾಯನೂ ಬಿಟ್ಟು ಒಂದು ಸಿನಿಮಾಕ್ಕೋಸ್ಕರ ನಮ್ಮ ಜೀವನ ಮುಡಿಬಿಟ್ಟು ಮಾತುಗಳು ಕೇಳಬೇಕಾ ಅಂತ. ಆದರೆ ನಾನು ಚಿಕ್ಕಣ್ಣವ್ರಿಗೆ ಧೈರ್ಯ ಹೇಳಿದ್ದೀನಿ, ಚಿಕ್ಕಣ್ಣವರು ನಂಗೆ ಧೈರ್ಯ ಹೇಳಿದ್ದಾರೆ. ಅಪ್ಪಾಜಿ ತಲೆ ಕೆಡಿಸ್ಕೊಂಬಿಡಿ, ಈ ಸಿನಿಮಾ ಹೋದರೆ ಹೋಗಲ್ಲ, ಏನಾದರೂ ಆದರೆ ನಾನು ನಿಮ್ಮ ಜೊತೆ ಇರ್ತೀನಿ, ಚಿಂತೆ ಮಾಡಿಬಿಡಿ ಅಂತ. ಆ ಧೈರ್ಯ ಚಿಕ್ಕಣ್ಣವ್ರು ನನಗೆ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವೊಂದು ಧೈರ್ಯವಾಗಿ ಪಬ್ಲಿಸಿಟಿ ಅಂತ ಬಂದಾಗ ನನ್ನ ಫಿಲ್ಮ್ ಕೆರಿಯರಲ್ಲಿ ರಾಬರ್ಟ್ಗೆ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ 10-12 ಲಕ್ಷ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಹಾಕಿದ್ವಿ. ರಾಬರ್ಟ್ಗೆ ಏನು ಹಾಕಿದ್ವಲ್ಲ ಅದಕ್ಕಿಂತ 10-12 ಲಕ್ಷ. ಚಿಕ್ಕಣ್ಣವ್ರು ನಮ್ಗೆ ಹೇಳಿದ್ರು ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅವಶ್ಯಕತೆ ಇದೆ ಅಂತ. ನಮ್ಮ ಡೈರೆಕ್ಟರ್ ಮಹೇಶ್ ಅವರು ಬೆನ್ನೆಲುಬಾಗಿ ನಮಗೆ ನಿಂತರು. ಯಾಕಿದನ್ನು ಹೇಳ್ದ ಇನ್ನಿ ಅಂದರೆ, ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ. ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನು ಯೋಚನೆ ಮಾಡೋದೇನಂದರೆ ಟೈಟ್ಲು ಫಸ್ಟ್ ಆಟೋ ಮೇಲೇನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು, ಅದಾದಮೇಲೆ ಸಾಂಗ್ಸ್ ಹಿಟ್ ಆಗಬೇಕು, ಅದಾದಮೇಲೆ ಟ್ರೈಲರ್ ಟೀಸರ್, ಅದಾದಮೇಲೆ ರಿಲೀಸ್ ಡೇಟ್. ನೀವು ನಮ್ಮ ಪೋಸ್ಟಲ್ಲಿ ನೋಡಿ, ಚಿಕ್ಕಣ್ಣವ್ರ ಮುಖಕ್ಕಿಂತ ರಿಲೀಸ್ ಡೇಟೇ ದೊಡ್ಡದಾಗಿ ಕಾಣ್ತದೆ. ನಮ್ದು ಅಜೆಂಡಾ ಏನು ಸರ್, ಚಿಕ್ಕಣ್ಣವರೇ ಇರೋ ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದರೆ ನಮ್ಮಲ್ಲಿ ಏನಂದ್ರೆ, ನಾನು ಈಗಾಗಲೇ ಹೇಳಿದ್ನಲ್ಲ, ಯಾರೋ ಒಬ್ರು ಆಲೂಗಡ್ಡೆ ಬೆಳೀತಾರೆ ಚೆನ್ನಾಗಿ ದುಡ್ಡಾಗುತ್ತೆ, ಎಲ್ಲರೂ ಆಲೂಗಡ್ಡೆ ಹಾಕು. ಯಾರೋ ಈರುಳ್ಳಿ ಬೆಳೀತಾರೆ, ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಅದು ಇದೊಂದು ಟ್ರೆಂಡಿಂಗ್ ಅಲ್ಲಿ ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕ್ಕೊಳ್ಳೋದು. ನಾನು ಹೇಳೋದೇನಂದ್ರೆ, ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಯಾರು ಉದ್ಧಾರ ಆಗ್ತಾರೆ ಗೊತ್ತಾ, ಯಾವ ಪ್ರೊಡ್ಯೂಸರು ಉದ್ಧಾರ ಆಗಲ್ಲ, ಡಿಸ್ಟ್ರಿಬ್ಯೂಟರ್ ಉದ್ಧಾರ ಆಗ್ತಾರೆ, ಎಕ್ಸಿಬಿಟರ್ ಉದ್ಧಾರ ಆಗ್ತಾರೆ, ಯುಎಫ್ಒ ಕ್ಯೂಬು ಮತ್ತೊಂದು ಇನ್ನೊಂದು ಅಂತ ಯಾರು ಸ್ಯಾಟಲೈಟ್ ಅವ್ರು ಕಂಟೆಂಟ್ ಇದು ಮಾಡ್ತಾರಲ್ಲ ಅವ್ರು ದುಡ್ಡು ಮಾಡ್ಕೋತಾರೆ. ಆದರೆ ಪ್ರೊಡ್ಯೂಸರ್ಗಳು, ಒಬ್ಬ ಹೀರೋ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಭವಿಷ್ಯ, ಎಂಟೆಂಟು ಸಿನಿಮಾ ರಿಲೀಸ್ ಆದರೆ ಜನ ಹಿಂಗೆ ನೋಡ್ತಾರೆ, ಯಾರಿಗೆ ಅಷ್ಟು ಪುರುಸೋತಿದೆ ಸರ್. ಸೆನ್ಸರ್ ಆಫೀಸರ್ಗೆ ನಮ್ದು ಅವಾಗ ಇಶ್ಯೂ ಆದಾಗ, ಸರ್ ಸಿನಿಮಾ ನೋಡಿದ್ರೆ ಹೋಗಪ್ಪ ಬೆಳಗ್ಗೆಯಿಂದ ಎರಡು ಸಿನಿಮಾ ನೋಡಿದ್ದೀನಿ, ನಿಮ್ಮ ಸಿನಿಮಾ ನೋಡೋವಂಥ ಕರ್ಮ ನಮಗೇನು ರೀ ಅಂದರು. ಅಂದರೆ ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ 3 ಸಿನಿಮಾ ಒಂದು ದಿವಸಕ್ಕೆ ನೋಡೋಕ್ಕೆ ಅವರೇ ತಲೆ ಕೆಡಿಸ್ಕೋಬೇಕಾದ್ರೆ ಆಡಿಯನ್ಸ್ ಯಾಕೆ ಒಂದು ದಿವಸಕ್ಕೆ 8 ಸಿನಿಮಾ ನೋಡಬೇಕು? ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದು ಎರಡೆರಡು ದಿವಸ ಅಥವಾ ಒಂದು ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. ಓ ಟಿ ಟಿ ನನಗೆ ಗೊತ್ತಿರೋ ಪ್ರಕಾರ 70-100 ಡೇಸ್ ಆದಮೇಲೆ ಬರುತ್ತೆ ಸರ್. ಇವಾಗ ಬರೋದೆಲ್ಲ ನಿಮಗೆ 30-40 ಡೇಸಿಗೆ ಬಂದ್ಬಿಡ್ತದೆ. ನಾವು 70 and above, ಚಿಕ್ಕಣ್ಣವ್ರು ಹೇಳಿದ್ರು ಥಿಯೇಟ್ರ್ಗಳಲ್ಲಿ ಕೆಲವೊಂದಷ್ಟು ಜನ ರಿಕ್ವೆಸ್ಟ್ ಮಾಡಿದಾರಂತೆ ಈ ಸಿನಿಮಾ 50 ಡೇಸ್ ಮಾಡಬೇಕು ಅಂತ, 100% ಹಾಗೆ ಆಗ್ತದೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿ 100 ಡೇಸ್ಗೆ ಹಾಕ್ಕೊಂಡಿದ್ದೀವಿ ಓ ಟಿ ಟಿ. ಹೌದು ಸರ್, ಥಿಯೇಟ್ರಿಂದ ಏನು, ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವೀಕ್ ಏನು ಬರುತ್ತಲ್ಲ ಸಿನಿಮಾ ಅದೇ ಗಟ್ಟಿ.
ಇವಾಗ ನಮ್ಗೆ ಉದಾಹರಣೆಗೆ 10 ಕೋಟಿ ಉಪಾಧ್ಯಕ್ಷ, ಉದಾಹರಣೆ ಉದಾಹರಣೆ 10 ಕೋಟಿ ಆಗಿದೆ, 10 ಕೋಟಿ ಆಗಿದೆ ಅನ್ಕೊಳ್ಳಿ, 6 ಕೋಟಿ ನಮ್ಗೆ, 4 ಕೋಟಿ ಥಿಯೇಟ್ರು ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದ್ರೆ 50-50, ಥರ್ಡ್ ವೀಕ್ ಏನಾಗುತ್ತೆ ಅವ್ರಿಗೆ 60 ಹೋಗುತ್ತೆ ನಮಗೆ 40 ಬರುತ್ತೆ. ಏನ್ ಬಂದ್ರು ಫಸ್ಟ್ ವೀಕಲ್ಲಿ ಬರಬೇಕು, ಸೆಕೆಂಡ್ ವೀಕಲ್ಲಿ ನಮ್ಗೆನೆ ಬಂದ್ರು ಅದು ನಮಗೆ ದಕ್ಕಲ್ಲ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ, ಎಷ್ಟು ಲೆಕ್ಕಾಚಾರ ಹಾಕ್ಬೇಕು ಅಂದ್ರೆ ಪಾಪ ನಮ್ಮ ಸ್ಟಾಫ್ ಇದಾರಲ್ಲ, ನಮ್ಮ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ಬರು ರಾತ್ರಿ 1 ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು, ಮತ್ತೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿ ಇರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದರೆ ಇದು ದುಡ್ಡು ಹೋದ್ರೆ ಸರ್ ನಂದು ಇವಾಗ ಬಂದಿದೆ, ನಂದಲ್ಲ ಇಡೀ ಟೀಮ್ದು, ನಾನು ಇವರೆಲ್ಲರಿಗೂ ಲೆಕ್ಕ ಕೊಡಬೇಕು. ಯಾಕಂದ್ರೆ ನೆಕ್ಸ್ಟು ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ. ನಿಮಗೆ ಗೊತ್ತಿರಲಿ, ಯಾವುದೇ ಪ್ರೊಡ್ಯೂಸರ್ ಏಕೈಕ ಪ್ರೊಡ್ಯೂಸರು ನನ್ನ ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇದ್ದಾರೆ. ಸ್ವಾಮಿ ಇದು ನಿಮ್ಮ ವ್ಯಾಪಾರ, ನೀವು ನನ್ನ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳಬೇಡಿ, ನಾನು ಕೊಡೋದೂ ಇಲ್ಲ, ನನ್ನ ದುಡ್ಡು ನಿಮ್ಗೇನು ಕೊಡ್ಬೇಕು ಕೊಟ್ಟಿದ್ದೀನಿ, ಇದು ನಿಮ್ಮ ವ್ಯಾಪಾರ. ಚಿಕ್ಕಣ್ಣವ್ರಿಗೂ ಅಷ್ಟೇ, ಅವ್ರು ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನು ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತೊಗೊಂಡಿಲ್ಲ, ಗೆದ್ಮೇಲೆ ತೊಗೋತೀನಿ ಅಂತ ಹೇಳಿದಾರೆ, ಇನ್ನು ಅವ್ರೇನು ಡಿಮ್ಯಾಂಡ್ ಮಾಡ್ತಾರೋ ಅದನ್ನು ನಾನು ಕೊಡಬೇಕು.